ರಾಜಧಾನಿಯ ಜನರಿಗೆ ಒಂದು ಗುಡ್ ನ್ಯೂಸ್. ಅದೇನ್ ಗೊತ್ತಾ? ಇನ್ಮುಂದಕ್ಕೆ ರಾಜಧಾನಿಯ ಜನರು ಆನ್ಲೈನ್ ನಲ್ಲಿ ಖಾತಾ ನೋಂದಣಿ ವರ್ಗಾವಣೆ ನಕ್ಷೆ ಮಂಜೂರಾತಿ ಪಡ್ಕೋಬಹುದು. ಹೌದು, ಇದನ್ನ ಪ್ರಾಪರ್ಟಿ ಖಾತಾ ಫ್ರಮ್ ಆನ್ಲೈನ್ ಅಂತ ಹೇಳ್ತಾರೆ. ಸೊ ಈ ಸಂಬಂಧ ಬಿಬಿಎಂಪಿ ಒಂದು ಹೊಸ ತಂತ್ರಾಂಶವನ್ನ ಸಿದ್ಧಪಡಿಸಿದೆ. ಫೆಬ್ರವರಿ ಮೊದಲ ವಾರದ ನಂತರ ಇದು ಜಾರಿಗೊಳ್ಳುತ್ತೆ. ನಾಗರಿಕರು ಖಾತಾ ವರ್ಗಾವಣೆಯನ್ನ ಆನ್ಲೈನ್ ಮೂಲಕ ಬೆಂಗಳೂರು ಒನ್ ಅಥವಾ ಸಕಾಲ ಪೋರ್ಟಲ್ ಮೂಲಕ ಪಡಿಬಹುದು. ಬಿಬಿಎಂಪಿಯಿಂದ ಖಾತಾ ನೋಂದಣಿ, ಖಾತಾ ವರ್ಗಾವಣೆ ಮತ್ತು ನಕ್ಷೆ ಮಂಜೂರಾತಿ ಪಡೆಯೋಕೆ ಅರ್ಜಿ ಸಲ್ಲಿಸಿದ ಮೇಲೆ ಅಧಿಕಾರಿಗಳ ಹಿಂದೆ ಸುತ್ತಬೇಕು ಅನ್ನೋ ಕೆಟ್ಟ ಅಭಿಪ್ರಾಯಗಳು ಜನರಲ್ಲಿವೆ. ಇದನ್ನ ಹೋಗಲಾಡಿಸುವ ಸಲುವಾಗಿ ಈ ಆಡಳಿತದ ಜೊತೆ ಚರ್ಚಿಸಿ ಆನ್ಲೈನ್ ಮೂಲಕನೇ ಖಾತಾ ನೋಂದಣಿ, ವರ್ಗಾವಣೆ ಮತ್ತೆ ನಕ್ಷೆ ಮಂಜೂರಾತಿ ನೀಡೋಕೆ ಸೂಕ್ತ ತಂತ್ರಾಂಶ ಅಂದ್ರೆ ಒಂದು ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಖಾತಾ ಪಡೆಯೋದು ಹೇಗಪ್ಪ ಅಂದ್ರೆ, ಸಾರ್ವಜನಿಕರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನ ಅಪ್ಲೋಡ್ ಮಾಡ್ಕೋಬಹುದು. ಆ ದಾಖಲೆಗಳನ್ನ ಅಧಿಕಾರಿಗಳು ಡೌನ್ಲೋಡ್ ಮಾಡಿಕೊಂಡು ಪರಿಶೀಲಿಸಿ ಖಾತೆ ನೋಂದಣಿ, ವರ್ಗಾವಣೆ, ನಕ್ಷೆ ಮಂಜೂರಾತಿ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಸೊ ಬೆಂಗಳೂರಿಗರೇ, ಇನ್ಮುಂದಕ್ಕೆ ಪ್ರಾಪರ್ಟಿ ಖಾತೆಯನ್ನ ನೀವು ಮಾಡಿಸ್ಬೇಕು ಅಂದ್ರೆ ಅಲಿಬೇಕಾಗಿಲ್ಲ, ಯಾವುದೇ ಒಂದು ತೊಂದರೆನೂ ಇಲ್ಲ, ಆರಾಮಾಗಿ ಆನ್ಲೈನ್ ಅಲ್ಲಿ ಮಾಡಬಹುದು. ಅಥವಾ ನೀವು ಬ್ಯಾಂಗ್ಳೂರ್ ಅನ್ನು ಹೋದ್ರು ಕೂಡ ಈ ಕೆಲಸ ಆಗತ್ತೆ. ಸೊ ಯಾವುದೇ ಒಂದು ಅಧಿಕಾರಿಗಳ ಹಿಂದೆ ಮುಂದೆ ಓಡಾಡೋದು ಬೇಡ, ಯಾರಿಗೂ ಲಂಚ ಕೊಡೋದು ಬೇಡ, ಏನು ಮಾಡೋದು ಬೇಡ. ಸೊ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗತ್ತೆ, ಜೊತೆಗೆ ಕೆಲಸನೂ ಬೇಗ ಆಗತ್ತೆ.